ಸಾಕಷ್ಟು ಸಂಖ್ಯೆಯಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಸಹ ಉಕ್ರೇನ್ ನಲ್ಲಿ ಸಿಲುಕಾಕೊಂಡ್ರು ಉಕ್ರೇನ್ ನಿಲ್ಕಿದಂತ ಸಾವಿರಾರು ವಿದ್ಯಾರ್ಥಿಗಳು ಈಗ ತಮ್ಮ ತವರು ನೆಲಕ್ಕೆ ಅಂದ್ರೆ ನಮ್ಮ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಹಂಗೇರಿಯಾ ಬುಡಾಫೆಸ್ಟ್ ನಿಂದ ನೂರ ಅರವತ್ತು ಮಂದಿಯನ್ನ ಏರ್ ಲಿಫ್ಟ್ ಮಾಡಲಾಗಿದೆ ಇವತ್ತು ಬೆಳಗ್ಗೆ ದೆಹಲಿಗೆ ನೂರ ಅರವತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ ತವರಿಗೆ ವಾಪಸ್ ಆಗೋದಿಕ್ಕೆ ಸಮಿಯಲ್ಲಿ ಏಳ್ನೂರು ಮಂದಿ ಇನ್ನೂ ಕಾಯ್ತಾ ಇದ್ದಾರೆ ಏಳ್ನೂರು ಮಂದಿ ಸಮಿಯಲ್ಲಿದ್ದಾರೆ ಎಪ್ಪತ್ತಾರು ವಿಮಾನಗಳಲ್ಲಿ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತು ಮಂದಿಯನ್ನ ಏರ್ ಲಿಫ್ಟ್ ಮಾಡಲಾಗಿದೆ ಇಲ್ಲಿವರೆಗೆ ಇನ್ನು ರೊಮೇನಿಯಾದಿಂದ ಮೂವತ್ತೊಂದು ಫ್ಲೈಟ್ಗಳಲ್ಲಿ ಆರು ಸಾವಿರದ ಎಂಟುನೂರ ಎಂಬತ್ತು ಮಂದಿ ಭಾರತಕ್ಕೆ ಬಂದಿದ್ದಾರೆ ಪೊಲೆಂಡ್ ಹದಿಮೂರು ಫ್ಲೈಟ್ಗಳಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೆರಡು ಮಂದಿಯನ್ನ ಭಾರತಕ್ಕೆ ಕರೆತರಲಾಗಿದೆ ಹಂಗೇರಿಯಿಂದ ಇಪ್ಪತ್ತಾರು ಫ್ಲೈಟ್ಗಳಲ್ಲಿ ಐದು ಸಾವಿರದ ಮುನ್ನೂರು ಮಂದಿ ತವರು ನೆಲವನ್ನ ಸೇರ್ಕೊಂಡಿದ್ದಾರೆ ಆರು ಫ್ಲೈಟ್ ಗಳಲ್ಲಿ ಸ್ಲೊವೇಕಿಯಾದಿಂದ ಸಾವಿರದ ನೂರ ಹದಿನೆಂಟು ಮಂದಿ ಯಾ ಈಗ ಏರ್ ಲಿಫ್ಟ್ ಮಾಡಲಾಗಿದೆ ಭಾನುವಾರ ಒಂದೇ ದಿನ ಎರಡು ಸಾವಿರದ ನೂರು ಮಂದಿಯನ್ನ ಏರ್ ಲಿಫ್ಟ್ ಮಾಡಿದೆ ಭಾರತ ಸರ್ಕಾರ ಇಪ್ಪತ್ತಾರು ಟನ್ ನೆರವು ಸಾಮಗ್ರಿಯನ್ನ ಯುಕ್ರೇನ್ಗೆ ತಲುಪಿಸುವಂತಹ ಕೆಲಸವೂ ಸಹ ನಡೀತಾ ಇದೆ ಭಾರತದ ವಿಮಾನಗಳ ಮೂಲಕ ಅಲ್ಲಿಗೆ ನೆರವಿನ ಹಸ್ತವನ್ನ ಚಾಚಲಾಗ್ತಾ ಇದೆ ಒಂದ್ ಕಡೆ ಈ ಕಡೆಯಿಂದ ಹೋಗುವಂತ ಸಂದರ್ಭದಲ್ಲಿ ಅಹ್ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಆಹಾರ ವಸ್ತುಗಳು ದವಸ ಧಾನ್ಯಗಳು ಅವ್ರಿಗೇನು ಏನು ಬೇಕಾಗುತ್ತೋ ಅದನ್ನ ಇಲ್ಲಿಂದ ಕಳ್ ಕಳಿಸ್ಕೊಡುವಂತ ಪ್ರಯತ್ನ ಆ ಕಡೆಯಿಂದ ಬರುವಾಗ ವಿದ್ಯಾರ್ಥಿಗಳನ್ನ ನಮ್ಮ ಭಾರತೀಯರು ಯಾರೆಲ್ಲ ಸಿಲುಕ್ ಹಾಕೊಂಡಿದ್ದಾರೋ ಅವರನ್ನ ಕರೆತರುವಂತ ಕೆಲಸ ಈಗ ನಡೀತಾ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ನೋಡಿ ಈಗ ಸುಮಾರು ಇಪ್ಪತ್ತು ಸಾವಿರ ಮಂದಿ ವಿದ್ಯಾರ್ಥಿಗಳಲ್ಲೇನು ಸಿಲ್ಕ್ ಹಾಕೊಂಡಿದ್ರು ಅದರಲ್ಲಿ ಆಲ್ಮೋಸ್ಟ್ ಹದಿನೆಂಟು ಸಾವಿರದಿಂದ ಹತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳನ್ನ ಆಲ್ರೆಡಿ ಭಾರತ ಸರ್ಕಾರ ಭಾರತಕ್ಕೆ ಕರ್ಕೊಂಡು ಬಂದಿದೆ ಒಂದಷ್ಟು ಜನ ಬಂದಿದ್ದಾರೆ ಮತ್ತೊಂದಿಷ್ಟು ಜನರನ್ನ ಅಲ್ಲೇ ಸುರಕ್ಷಿತ ಸ್ಥಳದಲ್ಲಿ ಅವರನ್ನ ಇರಿಸಲಾಗಿದೆ ಯಾಕಂದ್ರೆ ಫ್ಲೈಟ್ ಗಳನ್ನೆಲ್ಲ ನೋಡ್ಕೊಂಡು ಯಾಕಂದ್ರೆ ತುಂಬಾ ಅಲ್ಲಿ ರಶ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡು ಅವರನ್ನ ಕರೆತರುವಂತಹ ಪ್ರಯತ್ನ ನಡೀತಾ ಇರ್ತಕ್ಕಂಥದ್ದು ಈ ಮಧ್ಯೆ ಮತ್ತೊಂದಿಷ್ಟು ನಗರಗಳಲ್ಲಿ ಅಲ್ಲಲ್ಲಿ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ನಮ್ಮ ಭಾರತೀಯ ವಿದ್ಯಾರ್ಥಿಗಳು ಸಿಲ್ಕ್ ಹಾಕೊಂಡಿದ್ದಾರೆ ಅವರನ್ನು ಸಹ ಸಂಪರ್ಕಿಸುವಂತಹ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇರ್ತಕ್ಕಂಥದ್ದು ಇನ್ನು ಉಕ್ರೇನ್